ಸ್ವಲ್ಪ ಸರ್ ಬನ್ನಿ ಈಗ ಮಧ್ಯಾಹ್ನ ನಮ್ಮ ವೇದಿಕೆಗೆ ಈ ಒಂದು ಹೋರಾಟದ ಸಮಿತಿಯ ಸ್ಥಳಕ್ಕೆ ಚಲನಚಿತ್ರ ರಂಗದ ಹಿರಿಯರಿಕೆನಲ್ಲಿ ನೋಡೋದಕ್ಕೆ ತುಂಬಾ ತುಂಬಾ ಘನತೆವಿತ್ತ ಗೌರವ ನಮಗೆ ಬರ್ತಾ ಇದೆ ಅವ್ರ ಬಗ್ಗೆ ಅನುಕಂಪ ಬೇರೆ ಆದ್ರೆ ಅವರ ಈ ಸ್ಥಿತಿನಲ್ಲೂ ಹೋರಾಟದ ಸ್ಥಳಕ್ಕೆ ಬಂದಿದಾರಲ್ಲ ಆಗುತ್ತೆ ಆದ್ರಿಂದ ನಮ್ಮ ಸಮಿತಿಯ ಪರವಾಗಿ ಹೋರಾಟ ಸಂಘಟನೆಗಳ ಪರವಾಗಿ ತುಂಬ ಹೃದಯದಿಂದ ಲೀಲಾವತಿ ಮೇಡಮ್ ಹಾಗೇನೆ ಕಾವೇರಿ ನೀರು ನಮ್ಮದು ಮಂಡ್ಯ ಜಿಲ್ಲೆಗೆ ಅಭಿಮಾನಿಗಳಿಗೆ ನೀರಂತಿಯ ನನ್ನ ಕೈ ನಡೆಯುತ್ತಾಗಲ್ಲ ಬದುಕಾಗಲ್ಲ ಆದರೂ ಅಭಿಮಾನವನ್ನು ನನ್ನನ್ನು ಮುಷ್ಟಿನ ಕರ್ಕೊಂಡು ಬಂದಿದೆ ಒಂದು ಮಾತು ನೀರು 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 ಅಂದ ಯಾರು ಕಣ್ಣೀರು ಬಿಡಬಾರದು ಕಣ್ಣೀರು ಸುರಿಸಿದನೆ ಸಂತೋಷವಾಗಿ ಆನಂದ ಪುಷ್ಪವಾಗಿರಬಾರದು ಆನಂದ ಪುಷ್ಪ ಸದಾ ನಗ್ತಾ ಇರಬೇಕು ನೀರಿಗೆ ಬರ ಬರಬಾರದು ಕನ್ನಡ ಸಿರಿಯಲ್ಲಿ ಕಣ್ಣೀರಾಗಬಾರ್ದು ಅಂತ ಅಮ್ಮ ಹೇಳ್ತಾ ಇರೋದು ಮಂಡ್ಯದ ಅಭಿಮಾನ ಅವ್ರ ನಿಲ್ವರೆಗೂ ಕರ್ಕೊಂಡು ಬಂದಿದೆ ನೀರಿನ ವಿಷಯ ಕಣ್ಣೀರಾಗಬಾರ್ದು ಜನ ಅದು ಆನಂದ ಬಾಷ್ಪ ಆಗಿರ್ಬೇಕು ಹೊರತು ಕಣ್ಣೀರಾಗಬಾರ್ದು ನೋವಿನ ಬಾಷ್ಪ ಆಗಬಾರ್ದು ಅನ್ನುವಂಥದ್ದೇ ಅಮ್ಮವ್ರ ಆಸೆ ಕಾವೇರಿ ನಮ್ದು ಯಾವತ್ತೂ ಅವಳನ್ನ ನಾವು ಬಿಟ್ಕೊಡಲ್ಲ ಅನ್ನುವಂಥದ್ದು ಇದು ಸತ್ಯ ಅದೆಷ್ಟು ಆದ ಕಷ್ಟ ಆಗಲಿ ಹೋರಾಡಿ ನಾವು ಇದನ್ನ ಗೆಲ್ಲಲೇಬೇಕು ಶಾಂತಿಯುತವಾಗಿ ಹೋರಾಡಿ ಇದನ್ನ ಗೆಲ್ಲನ ಬಿಡಬಾರ್ದು ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಾಡಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಮತ್ತೆ ನಿಮ್ಮ ಮೂಲಕ ಎಲ್ಲ ಏನು ಟಿ ವಿ ಮಾಧ್ಯಮ ಎಲ್ಲ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಯಾರ್ಯಾರು ನೋಡ್ತಿದ್ದೀರಿ ಇದರೆಲ್ಲ ತಾವೆಲ್ಲರೂ ಈ ಹೋರಾಟಕ್ಕೆ ಭಾಗಿಯಾಗಬೇಕು ಇದು ಒಂದು ದೊಡ್ಡ ಪ್ರಮಾಣದ ವಿಷಯ ಎಲ್ಲರಿಗೂ ಎಫೆಕ್ಟ್ ಆಗಬೇಕು ಆಗಂತ ಒಂದು ವಿಷಯ ಅದರಿಂದ ನಿಮಗೆ ತುಂಬ ಖುಷಿ ಆಯಿತು ನಿಮ್ಗಳನ್ನ ನೋಡಿದ್ದು ನಿಮಗೆ ನೀವುಗಳೆಲ್ಲ ಬಂದು ಸೈನ್ ಮಾಡಬೇಕು ಅಂತ ಅವರೇ ಮಾಡ್ತಿದ್ದಾರೆ ಇದು ತುಂಬ ಖುಷಿಯಾಯಿತು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನದಿ ನೀರಿನ ಬಗ್ಗೆ ಇರುವಂತ ಒಂದು ಜವಾಬ್ದಾರಿಯುತ ಮಾತು ಯಾವ ಸುಪ್ರೀಂ ಕೋರ್ಟು ಯಾವ ಸರ್ಕಾರಗಳು ಹೇಳದ ಲೀಲಾವತಿ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ವಿನೋದ್ ರಾಜ್ ಅವ್ರಿಗೆ ಮತ್ತೆ ಬಂದ ಭಾವನೆ ಕಾವೇರಿ ನಮ್ಮದು ನಮ್ಮದು ಅವರ ಹೋರಾಟದ ಮಾರ್ಗದರ್ಶನ ನಮಗೆ ಆದರ್ಶವಾಗಲಿ ಅಯ್ಯಯ್ಯೋ ಅಯ್ಯಯ್ಯೋ ಕಾವೇರಿ ಕೊಳದ ರೈತರ ಮಂತ್ರಿಗಳು ತಮಿಳುನಾಡು ನೀರು ಬಿಡಲ್ಲ ಅಂತ ಆದೇಶ ಮಾಡಲೇಬೇಕು ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಎತ್ತಿ ಹಿಡಿದಿರೋ ಸುಪ್ರೀಂ ಕೋರ್ಟ್ ಕೇಳಿ ಧಿಕ್ಕಾರ ರೈತ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ